ರಾಜ್ಯ ಸರ್ಕ ರವಿವಾರವನ್ನು ಸಂಡೆ ಲಾಕ್ಡೌನ್ ಅಂತ ಮಾಡಿದ್ದಾರೆ ಐವಂಡಿಸುವರೆ ಹೇಳಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ಸಂಡೆಯನ್ನೇ ಲಾಕ್ಡೌನ್ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಈ ಹಿಂದೆ ಒಮ್ಮೆ ಸರ್ಕಾರ ಸಂಡೆ ಲಾಕ್ಡೌನ್ ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿತ್ತು ಮತ್ತು ಅವರು ಯಾರತ್ರವೂ ಕೇಳದೆ ತನ್ನಿಂತಾನೇ ಸಂಡೆ ಲಾಕ್ಡೌನ್ ವಿಡ್ರಾ ಮಾಡಿದರು ಅವಾಗ ಹೇಳಿದರು ಸಂಡೆ ಲಾಕ್ಡೌನ್ ಇಂದ ಏನು ಪ್ರಯೋಜನ ಇಲ್ಲ ಅದರಿಂದ ಏನು ಸಹಾಯ ಆಗುವುದಿಲ್ಲ ಅಂತ ಮಾತನ್ನು ಹೇಳಿದರು ಇವತ್ತು ದಿವಸ ದಿವಸ ಕೋವಿಡ್ 19 ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗ ಈಗಲೂ ನೀವು ಬರೇ ಸಂಡೆ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳ್ತೀರಿ ಯಾವಾಗ ಕೋವಿಡ್ 19 ನ ಸಂಖ್ಯೆ 100-150 ರ ಒಳಗಿದ್ದಾಗ ಇಡೀ ರಾಜ್ಯದಲ್ಲಿ ನೀವು ಫುಲ್ ಲಾಕ್ಡೌನ್ ಮಾಡಿದಿರಿ ವಾರಗಟ್ಟಲೆ ಲಾಕ್ಡೌನ್ ಮಾಡಿದಿರಿ ಮತ್ತೆ ಯಾರನ್ನು ವ್ಯಾಪಾರ ಮಾಡದಕ್ಕೆ ಮಾಡಿದಿರಿ ಎಲ್ಲವನ್ನೂ ನೀವು ಹೇಳಿದಾಗ ನಡೆಕೊಂಡ್ರು ಇವತ್ತು 18,000 10,000 20,000ಕ್ಕೆ ಮುಟ್ಟಿದಾಗ ದಿವಸಕ್ಕೆ 1,500 2,000 ಕೋವಿಡ್ ಪೇಷಂಟ್ಗಳು ಸಂಖ್ಯೆ ಪತ್ತೆ ಆಗುವಾಗ ನೀವು ಇವತ್ತು ಬರೇ ಸಂಡೆ ಸಾಕು ಅಂತ ಹೇಳ್ತೀರಲ್ವಾ ಮತ್ತು ರಾತ್ರಿ 8 ರಿಂದ ಬೆಳಿಗ್ಗೆ 5 ಸಾಕು ಕರ್ಫ್ಯೂ ಅಂತ ಹೇಳ್ತೀರಿ ಇದು ಯಾವ ಉದ್ದೇಶಕ್ಕಾಗಿ ಮಾಡಿದಿರಿ ಅಂತ ನನಗೆ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಹೇಳ್ತೇನೆ ನೀವು ಸಂಡೆ ಲಾಕ್ಡೌನ್ ಯಾಕೆ ಮಾಡಿದಿರಿ ಅಂತ ಜನರಿಗೆ ತಿಳಿಸಬೇಕು ಯಾವ ಉದ್ದೇಶಕ್ಕಾಗಿ ಮಾಡಿದಿರಿ ಜನಸಂಖ್ಯೆ ಆ ದಿವಸ ಬರುವುದೇ ಜನರು ಹೊರಗೆ ಬರುವುದೇ ಕಡಿಮೆ ಜನರು ಹೊರಗೆ ಹೋಗೋದಿಲ್ಲ ಅದನ್ನು ನೋಡಿ ಮಾಡಿದಿರೋ ಅಥವಾ ಜನರು ಬೇರೆ ದಿವಸಗಳಲ್ಲಿ ಕೆಲಸ ಮಾಡಲಿ ಬೇರೆ ದಿವಸ ಹರಡಿದರೆ ಪರವಾಗಿಲ್ಲ ಸಂಡೆ ಮಾತ್ರ ರೋಗ ಹರಡೋದು ಬೇಡ ಅಂತೇಳಿ ಆ ರೀತಿ ಮಾಡಿದಿರಾ ಅಥವಾ ಜನರ ಯೋಗಕ್ಷೇಮವನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾಡಿದಿರಾ ಅಂತ ಹೇಳೋದು ಬಹಳ ಮುಖ್ಯ ಇದೆ ಈ ಪ್ರಶ್ನೆಗೆ ಸರ್ಕಾರ ಕೂಡಲೇ ಉತ್ತರ ಕೊಡಬೇಕು ನನ್ನ ಅಭಿಪ್ರಾಯದಲ್ಲಿ ಬರೇ ಸಂಡೆ ಲಾಕ್ಡೌನ್ ಮಾಡಿ ಏನು ಪ್ರಯೋಜನ ಇಲ್ಲ ಈಗಿನಿಂದಲೇ ಸಿಸ್ಟಮ್ ಅಲ್ಲಿ ಮುಂದುವರಿದರೆ ಈಗ ಹರಡುವಂತ ರೀತಿ ನೋಡಿದರೆ ಎಲ್ಲೇ ಒಂದು ಕಡೆ ಸರ್ಕಾರ ನಿರ್ದಿಷ್ಟವಾದಂತ ಕಠಿಣವಾದ ಕ್ರಮ ತೆಗೆದುಕೊಳ್ಳುವುದು ಅವಶ್ಯಕತೆ ಇದೆ ಅಂತ ಹೇಳೋದು ನನ್ನ ಭಾವನೆ ಧನ್ಯವಾದ